ಮುಹಿದ್ ಹೈಸ್ಕೂಲ್ಗೆ ಕ್ರೀಡಾ ಸಲಕರಣೆಗಳನ್ನು ಶಿವಾನಂದ ಹೆಗಡೆ ಕಡತೋಕ ನೀಡಿದ್ರು. ಕುಮಟಾದ ಗುಡ್ಕಾಗಲ್ನ ತೌಹೀದ್ ಹೈಸ್ಕೂಲ್ಗೆ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಹೆಗಡೆ ಕಡತೋಕ ಶಾಲೆಗೆ ಅಗತ್ಯವುಳ್ಳ ಕ್ರೀಡಾ ಸಲಕರಣೆಗಳನ್ನು ನೀಡಿದ್ರು. ವಿದ್ಯಾರ್ಥಿಗಳು ಉತ್ತಮವಾದ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಕ್ರೀಡೆಯಲ್ಲಿ ಪಾಲ್ಗೊಂಡ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯವಿದೆ. ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಶ್ವಾಸದ ಕೊರತೆ ಇದ್ದು ನಂಬಿಕೆಯ ಕೊರತೆಯೂ ಇದೆ. ಇದನ್ನು ಹೋಗಲಾಡಿಸಲು ಪರಸ್ಪರ ಸಹೋದರತ್ವದ ಭಾವನೆ ಬೆಳೆಯಲು ಕ್ರೀಡೆಗಳು ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿಗಳು ಮೊಬೈಲ್ಗೆ ಹೆಚ್ಚಿನ ಆಕರ್ಷಣೆಗೆ ಒಳಗಾಗಿದ್ದಾರೆ. ಅದನ್ನು ಹೋಗಲಾಡಿಸಿ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವು ಉತ್ಸಾಹ ಬೆಳೆಸಲು ಕ್ರೀಡೆಗಳು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲದೂ ದೊರೆತಾರೆ, ಮೊಬೈಲ್ ನಲ್ಲಿ ಆಟ ಆಡುವಂತ ಪರಿಸ್ಥಿತಿ ಬಂದಿದೆ, ಮೊಬೈಲ್ ನಲ್ಲಿ ಶಿಕ್ಷಣ ಪಡೆಯುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಇದು ಇವತ್ತಿನ ದೈನಂದಿನ ಜೀವನಕ್ಕೆ ಅನುಕೂಲ ಅಲ್ಲ. ಯಾಕೆಂದ್ರೆ ಎಲ್ಲರ ಪರಿಚಯ ಇರಬೇಕು, ಪರಸ್ಪರ ನಮ್ಮ ಸಂಘಟನೆ ಇದ್ರೆ, ಪರಸ್ಪರ ಒಬ್ಬರೊಬ್ಬರು ವಿಶ್ವಾಸ ಇದ್ರೆ ಇವತ್ತು ದೇಶದಲ್ಲಿ ಬೇಕಾಗುವಂತದ್ದು ಅತ್ಯಂತ ಇವತ್ತು ಅಗತ್ಯ ಇರುವಂತದ್ದು ವಿಶ್ವಾಸ. ವಿಶ್ವಾಸದ ಕೊರತೆ ಇದೆ, ನಂಬಿಕೆಯ ಕೊರತೆ ಇದೆ, ಸಹೋದರತ್ವದ ಕೊರತೆ ಇದೆ. ಇವರ ಮಧ್ಯದಲ್ಲಿ ಇವತ್ತು ದೇಶ ನಲಗಾಡ್ತಾ ಇದೆ. ಯಾಕೆಂದ್ರೆ ಇವೆಲ್ಲದರ ಕೊರತೆಯ ಮಧ್ಯೆ ಬೇರೆ ಬೇರೆ ಭಾಗಗಳಲ್ಲಿ ಗಲಾಟೆಗಳು, ದೊಂಬಿಗಳು, ದ್ವೇಷಗಳು ಇವತ್ತೆಲ್ಲ ನಾವು ಕೇಳ್ತಾ ಇದ್ದೇವೆ. ಇದು ನಿಲ್ಲಬೇಕು ಅಂತ ಹೇಳಿದ್ರೆ ಕ್ರೀಡೆಗಳು ಸರ್ಕಾರಿ ಆಗ್ತವೆ. ಹಾಗಾಗಿ ತಮ್ಮಲ್ಲಿ ಒಬ್ಬ ಸಹೋದರತೆ ಬೆಳೀಲಿಕ್ಕೆ, ತಮ್ಮ ತಮ್ಮಲ್ಲಿ ಸಹೋದರತ್ವ ಬೆಳೀಬೇಕು, ವಿಶ್ವಾಸ ಬೆಳೀಬೇಕು, ಪ್ರೀತಿ ಬೆಳೀಬೇಕು, ಇದೆಲ್ಲ ಆಗ್ಬೇಕಾದ್ರೆ ಕ್ರೀಡೆಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಜೀವನದಲ್ಲಿ ನೀಡಬೇಕಾಗ್ತದೆ. ತಾವು ಕೂಡ ಹೊರಬರಬೇಕು, ಮೊಬೈಲ್ ಬಿಟ್ಟು ಇಂಥ ಕ್ರೀಡೆಗಳಲ್ಲಿ ಮತ್ತು ಪರಸ್ಪರ ಸ್ನೇಹ ಸಹೋದರತೆಯಲ್ಲಿ ತೊಡಗಿಕೊಂಡಾಗ ಮಾತ್ರ ಶಿಕ್ಷಣವು ಕೂಡ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಂಥ ಒಂದು ಉತ್ತಮವಾದಂತಹ ಪರಿಸರದ ಹೈಸ್ಕೂಲ್ನಲ್ಲಿ ತಾವೆಲ್ಲ ಈ ವೇಳೆ ಮಾತನಾಡಿದ ತೌಹೀದ್ ಹೈಸ್ಕೂಲ್ನ ಕಾರ್ಯದರ್ಶಿಯಾದ ಅಲಿ ಎ ದಮ್ಕರ್, ನಮ್ಮ ಶಾಲೆಯ ಶಿಕ್ಷಕರ ಕರೆಯ ಮೇರೆಗೆ ಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಎಂದು ಹೇಳಿದ್ರು. ಆ ಒಂದು ಸ್ಪೋರ್ಟ್ ಮಟೀರಿಯಲ್ ಅನ್ನ ಅವರು ಸ್ವತಃ ಬಂದು ನಮಗೆ ಕೊಟ್ಟರೆ ಹೆಚ್ಚು ಹೊಟ್ಟೆ ಇರುತ್ತೆ, ಅವ್ರ ಕೈಯಿಂದಲೇ ಕೊಡಿ ಅಂತ ವಿಚಾರ ಇದ್ದರು. ಆ ಪ್ರಕಾರ ಅವರು ಇವತ್ತು ಬಂದಿದ್ದಾರೆ ಇಲ್ಲಿ. ಶಿವಾನಂದ ಹೆಗಡೆ ಸರ್ ಶಿವಾನಂದ ಹೆಗಡೆ ಕಡತೋಕ ಅವರನ್ನ ನಾನು ನೋಡಿದ ಪರಿಚಯ ಅಷ್ಟೇ. ಆದ್ರೂ ಅವರನ್ನ ಸಂಪರ್ಕಿಸಿ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆಯ ಬಗ್ಗೆ ಅವರಿಗೆ ತಿಳಿಸಿದಾಗ ಅವರು, ಶಿಕ್ಷಣಕ್ಕೆ ನಾನು ಯಾವಾಗಲೂ ನನ್ನ ಕೈಯಲ್ಲಿ ಆದ ಸಹಾಯವನ್ನ ಮಾಡುತ್ತೇನೆ ಎಂದು ಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನ ನೀಡಿದ್ದಾರೆ. ಇದು ಅವರ ವಿಶಾಲವಾದ ಮನೋಭಾವನೆ ತೋರಿಸುತ್ತದೆ ಎಂದು ಶಿಕ್ಷಕರಾದ ಶ್ರೀಕಾಂತ್ ಪಡ್ಗಾರ್ ಹೇಳಿದ್ರು. ವಿಶಾಲ ಮನೋಭಾವನೆಯನ್ನು ತೋರಿಸುತ್ತದೆ. ಹಾಗಾಗಿ ಅವರು ತಮ್ಮ ಅದೇ ವೈಶಾಲ್ಯತೆಯನ್ನು ಈ ಸಮಯದಲ್ಲಿ ನಡೆದಿರತಕ್ಕಂಥದ್ದು ಒಂದು ಉತ್ತಮ ವಿಚಾರ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರಾದ ಗಣಪತಿ ಅಂಬಿಗ, ಶಿಕ್ಷಕರಾದ ಸತೀಶ್ ಹೆಗಡೇಕರ್, ಹನೀಪ್ ಉಪ್ಪಾರ್ಕರ್, ಕಾಗಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಮೋದ್ ನಾಯ್ಕ್, ಹಳದಿಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಗಿರೀಶ್ ಗೌಡ, ನವೀನ್ ನಾಯ್ಕ್, ಯುವ ನಾಯಕರಾದ ಗಿರೀಶ್ ಪಡಗಾರ್ ಇದ್ದರು. ಉಜ್ಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.